ಯುಕ್ರೇನ್ನಲ್ಲಿ ನೆಲೆಸಿರುವ ತನ್ನ ಪ್ರಜೆಗಳನ್ನ ತಾತ್ಕಾಲಿಕವಾಗಿ ದೇಶ ತೊರೆಯುವಂತೆ ಭಾರತದ ರಾಯಭಾರ ಕಚೇರಿ ಹೇಳಿಕೆ ನೀಡಿದೆ. ಹೌದು, ರಷ್ಯಾದ ಆಕ್ರಮಣ ಭೀತಿಯಿಂದ ಹಾಗೂ ಉಕ್ರೇನ್ನಲ್ಲಿ ಉಂಟಾಗಿರುವ ಪ್ರಸ್ತುತ ಸನ್ನಿವೇಶದ ಹಿನ್ನೆಲೆಯಲ್ಲಿ ಭಾರತೀಯ ಪ್ರಜೆಗಳು, ಮುಖ್ಯವಾಗಿ ಅಲ್ಲಿ ಉಳಿದುಕೊಳ್ಳಲು ಅನಿವಾರ್ಯವಲ್ಲದ ವಿದ್ಯಾರ್ಥಿಗಳು ತಾತ್ಕಾಲಿಕವಾಗಿ ದೇಶ ತೊರೆಯುವುದನ್ನ ಪರಿಗಣಿಸಬೇಕಾಗಿ ಭಾರತದ ರಾಯಭಾರ ಕಚೇರಿ ಹೇಳಿಕೆ ನೀಡಿದೆ. ಕೆಲವು ದಿನಗಳಿಂದ ಅನೇಕ ದೇಶಗಳು ಉಕ್ರೇನ್ ತೊರೆಯುವಂತೆ ಸಲಹೆಯನ್ನ ಕೊಟ್ಟಿದೆ. ಉಕ್ರೇನ್ ಒಳಗೆ ನುಸುಳುವ ಯಾವುದೇ ಯೋಜನೆ ಇಲ್ಲ ಅಂತ ರಷ್ಯಾ ಹೇಳಿದೆ. 2014ರಲ್ಲಿ ಅದು ಈ ಭಾಗದ ಕ್ರಿಮಿಯ ಪ್ರದೇಶವನ್ನ ವಶಪಡಿಸಿಕೊಂಡಿದ್ದು, ಪೂರ್ವ ಭಾಗದ ಡೊನ್ಬಾಸ್ ಅನ್ನ ನಿಯಂತ್ರಿಸುವ ಪ್ರತ್ಯೇಕವಾದಿ ಶಕ್ತಿಗಳಿಗೆ ರಷ್ಯಾ ಬೆಂಬಲ ನೀಡ್ತಾ ಇದೆ. ಕಳೆದ 48 ಗಂಟೆಗಳಲ್ಲಿ ಬೆಲಾರಸ್, ಕ್ರಿಮಿಯಾ ಮತ್ತು ಪಶ್ಚಿಮ ರಷ್ಯಾ ಪ್ರದೇಶಗಳಲ್ಲಿ ಮಾಸ್ಕೋ ತನ್ನ ಸೇನಾಪಡೆಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಿದೆ. ರಷ್ಯಾ ಪಡೆಗಳು ಬೃಹತ್ ಸಂಖ್ಯೆಯಲ್ಲಿ ನೆಲೆಸಿರುವುದನ್ನ ಈ ಭಾಗದ ಹೊಸ ಉಪಗ್ರಹ ಚಿತ್ರಗಳು ತೋರಿಸಿವೆ. ಯುದ್ಧ ಹೆಲಿಕಾಪ್ಟರ್ಗಳು, ಬಾಂಬ್ ಜೆಟ್ಗಳನ್ನ ಕೂಡ ರಷ್ಯಾ ಇಲ್ಲಿ ಇರಿಸಿದೆ. ಉಕ್ರೇನ್ ಗಡಿಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡಿರುವ ರಷ್ಯಾ ಅಧ್ಯಕ್ಷ ಪುಟಿನ್ ಒಳಗೆ ನುಸುಳಬೇಕೆ ಅಥವಾ ಬೇಡವೇ ಎಂಬ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದಿದ್ದಾರೆ. ಆದರೆ ಸಣ್ಣ ಸೂಚನೆ ಅಥವಾ ಯಾವುದೇ ಎಚ್ಚರಿಕೆಯನ್ನು ನೀಡದೆ ಅವರು ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಅಮೆರಿಕ ಹೇಳಿದೆ. ರಷ್ಯಾವು ಉಕ್ರೇನ್ ಗಡಿಯಲ್ಲಿ ನೆಲೆ ನಿಂತಿರುವ ಪಡೆಗಳು ವಾಪಸ್ ಹೋಗುವ ಯಾವುದೇ ಸುಳಿವು ಕಾಣಿಸುತ್ತಿಲ್ಲ. ಈಗಲೂ ರಾಜತಾಂತ್ರಿಕ ಮಾತುಕತೆ ಪ್ರಯತ್ನಗಳು ಪರಿಣಾಮಕಾರಿಯಾಗಬಲ್ಲದು ಎಂದು ನಾವು ನಂಬಿದ್ದೇವೆ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ನೆಡ್ ಪ್ರಿನ್ಸ್ ಹೇಳಿದ್ದಾರೆ. ಕೀವ್ನಲ್ಲಿರುವ ತನ್ನ ರಾಯಭಾರ ಕಚೇರಿಯನ್ನ ಅಮೆರಿಕವು ಉಕ್ರೇನ್ ಪಶ್ಚಿಮದಲ್ಲಿರುವ ಲ್ವೀವ್ ನಗರಕ್ಕೆ ಸ್ಥಳಾಂತರಿಸಿದೆ ಅಂತ ವಿದೇಶಾಂಗ ಕಾರ್ಯದರ್ಶಿ ಆಂಟೋನಿ ಬ್ಲಿಂಕೆನ್ ಹೇಳಿದ್ದಾರೆ. ಉಕ್ರೇನ್ನಲ್ಲಿ ಇನ್ನೂ ಉಳಿದಿರುವ ಅಮೆರಿಕನ್ ಪ್ರಜೆಗಳು ಕೂಡಲೇ ದೇಶ ತೊರೆಯಬೇಕು ಅಂತ ಮತ್ತೆ ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ರಷ್ಯಾದ ಆಕ್ರಮಣ ಭೀತಿ ಹೆಚ್ಚಾಗಿದೆ.